नमस्ते फ्रेंड्स, वेलकम टू माय किचन। नानिवत्तु ओंदु ग्रेवी माड्कोळ्ता इद्देने। अदंद्रे अदक्के तरकारी नीरुळ्ळि बेळ्ळुळ्ळि एनु साकलिल्ल, खालि कडले बेळेयिंद माड्कोळ्ता इद्देने। इदु दोसे चपाति पूरि परोट राइस गे ओळ्ळे कॉम्बिनेशन। नानु हेगे माड्कोंडे अंत नोडि, नानिल्लि कडायिल्लि स्वल्प एण्णे हाकोंडिद्देने। आमेले ओंदु नाल्कु उद्द मेणसु मत्ते ओंदु एरडु गिड्डे मेणसु हाकोंडिद्देने। निमगे खार बेड हेळिद्रे एरडु अदु गिड्डे मेणसन्न स्किप् माड्कोळ्ळबहुदु, खालि उद्द मेणसु हाकि माड्कोळ्ळबहुदु। इदु स्वल्प फ्रै आगबेकु ನೋಡಿ। ಅದರ ಜೊತೆಲೇ ನಾನು ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೇನೆ, ಕೊರಿಯಂಡರ್ ಸೀಡ್ಸ್ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೇನೆ। ಆಮೇಲೆ ಒಂದು ಏಲಕ್ಕಿ ತಗೊಂಡಿದ್ದೇನೆ, ಅದನ್ನು ಸಹ ಹಾಕ್ತೇನೆ ಈಗ। ಆಮೇಲೆ ಎರಡು ಲವಂಗ, ಮತ್ತೆ ಸ್ವಲ್ಪ ದಾಲ್ಚಿನ್ನಿ, ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ನೋಡಿ ನಾನು। ಇಷ್ಟು ಹಾಕಿದ್ರೆ ಸಾಕಿದಕ್ಕೆ ಮೀಡಿಯಂ ಮತ್ತೆ ಲೋ ಫ್ಲೇಮ್ ಇಡ್ಲಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು। ಇದು ಕೊಕೊನಟ್ ಆಯಿಲೇ ಹಾಕಬೇಕಂತೇನಿಲ್ಲ, ಸನ್ಫ್ಲವರ್ ಆಯಿಲ್ ಸಹ ಹಾಕಿ ಫ್ರೈ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದಾಗ್ತದೆ ನೋಡಿ। ನಾನಿಲ್ಲಿ ಸ್ಟಾರ್ ತೊಗೊಂಡಿದ್ದೇನೆ, ಫುಲ್ ಹಾಕಲಿಲ್ಲ, ಅದರಲ್ಲಿ ಒಂದು ಎರಡು ಕಟ್ ಮಾಡಿ ಹಾಕಿದ್ದೇನೆ ಅಷ್ಟೇ। ಮತ್ತು ಸ್ವಲ್ಪ ಕರಿ ಲೀವ್ಸ್ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಬೇಕು। ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಹೇಳಿಸಿದೆಲ್ಲ। ಮತ್ತು ವಿಡಿಯೋ ಹೇಗಿತ್ತದೆ ನನಗೆ ಕಮೆಂಟ್ ಮಾಡಿ ಹೇಳಿ। ಇದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗೋದಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು। ಇದ್ರ ಜೊತೆಯಲ್ಲಿ ನಾನೀಗ ತೆಂಗಿನ ತುರಿ ಹಾಕ್ಕೊಳ್ತೇನೆ ನೋಡಿ, ಇಷ್ಟು ಹಾಕಿದ್ರೆ ಸಾಕಾಗ್ತದೆ। ಅಂದರೆ ನಾನಿಲ್ಲಿ ಒಂದು 50 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದು, ಅದನ್ನು ನೆನೆಸಿಟ್ಕೊಂಡಿದ್ದೇನೆ ನಾನು 1 ಅವರ್। ಫಿಫ್ಟಿ ಗ್ರಾಮ್ ಕಡಲೆಬೇಳೆನೇ ಸುಮಾರು ಆಗ್ತದೆ ಅದು ಗ್ರೇವಿ। ನೀವು ಒಂದೊಳ್ಳೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಮಸಾಲ ಎಲ್ಲ, ಅಂದರೆ ಮನೆಯಲ್ಲಿ ಏನು ವೆಜಿಟೇಬಲ್ಸ್ ಇಲ್ಲ ಅದೆಲ್ಲ ಇಲ್ಲ ಅಂತ ಹೇಳುವಾಗ ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೊಳ್ಬೋದು। ಇದೀಗ ಆಯಿತು, ಇದಾದ್ರೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ। ಅದಾದ ನಂತರ ನಾನು ನೋಡಿಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ। ಇದು ತುಪ್ಪದಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ, ಒಂದೊಳ್ಳೆ ನಿಮಗೆ ತುಪ್ಪ ಬೇಡ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು। ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ, ಸಾಸಿವೆ ಸ್ವಲ್ಪ ಸಿಡಿಯುವಾಗ ಜೀರಿಗೆ ಹಾಕ್ಕೊಳ್ತೇನೆ। ನನಗೆ ಒಂದು ಖುಷಿ ಆಗ್ತದೆ, ನನಗೆ ಯೂಟ್ಯೂಬ್ ನಾನು ಯೂಟ್ಯೂಬರ್ ಅಂತ ಹೇಳಿ, ಯಾಕಂದರೆ ನೋಡಿ ನಾನೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಕ್ಕೋಸ್ಕರ ನನಗೆ ಎಷ್ಟು ಜನ ಫ್ರೆಂಡ್ಸ್ ಆದರೂ, ಫ್ರೆಂಡ್ಸ್ ಅನ್ನೋದಕ್ಕಿಂತ ನನಗೆ ನನ್ನ ಮನೆಯವರೇ ಅಂತಲೇ ಹೇಳ್ಬೋದು। ಅಂದರೆ ನನ್ನ ಮನೆಯವರು ಸಹ ಕೇಳೋದಿಲ್ಲ ಒಮ್ಮೊಮ್ಮೆ, ಅಂದರೆ ನೀವೆಲ್ಲ ಕೇಳ್ತೀರಿ ನನಗೆ ಯಾಕೆ ವಿಡಿಯೋ ಹಾಕೋದಿಲ್ಲ, ಹುಷಾರಿಲ್ವಾ ಅಂತೆಲ್ಲ ಕೇಳ್ತೀರಾ। ಥ್ಯಾಂಕ್ ಯು ಅಂಬಿಕಾ ಸಿಸ್ಟರ್ ನಿಮಗೆ, ಆಮೇಲೆ ನನಗೊಂದು ಸಿಸ್ಟರ್ ಸಿಕ್ಕಿದಾರಲ್ಲ ಅಂತೇಳಿ। ಆಮೇಲೆ ಇದು ಟೆರೆಸ್ ಗಾರ್ಡನ್ ಎಂಡ್ ರೆಸಿಪೀಸ್, ಅವರಂತೂ ನನಗೆ ಅಮ್ಮನೇ ಆಗಿಬಿಟ್ಟಿದ್ದಾರೆ ಅಂತ ಅನಿಸೋದು ನನಗೆ ನೋಡಿ। ನಾನೀಗ ಟೊಮೆಟೊ ಹಾಕ್ಕೊಂಡೆ, ಟೊಮೆಟೊ ಸಹ ಈಗ ಫ್ರೈ ಮಾಡ್ಕೊಳ್ಬೇಕು। ನಿಜವಾಗ್ಲೂ ಒಂದು ಯೂಟ್ಯೂಬ್ ಮಾಡಿದಕ್ಕೋಸ್ಕರ ಒಂದು ಎಷ್ಟು ಜನ ನನಗೆ ನನ್ನವರಂತಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದರೆ, ಅಂದರೆ ನಾನು ವಿಡಿಯೋ ಹಾಕಲಿಲ್ಲ ಅಂತ ಹೇಳಿದ್ರು ಸಹ ನಾನು ನಿಮ್ಮದೆಲ್ಲ ವಿಡಿಯೋ ನೋಡ್ತೇನಲ್ಲ, ಹಾಗೆ ನನಗೆ ತುಂಬ ಖುಷಿಯಾಗೋದು ಅದು ವಿಡಿಯೋ ನೋಡುವಾಗ। ಒಂದು ವೇಳೆ ನಾನು ಕಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರು ಸಹ ಬೇಸರ ಮಾಡ್ಕೊಳ್ಬೇಡಿ, ನಾನು ವಿಡಿಯೋ ನಿಮ್ಮದೆಲ್ಲ ನೋಡ್ತೇನೆ। ಒಮ್ಮೊಮ್ಮೆ ಸ್ವಲ್ಪ ಬ್ಯುಸಿ ಇರುವಾಗ ನೋಡಲಿಕ್ಕೆ ಆಗೋದಿಲ್ಲ, ನನಗೆ ಸಹ ನೀವು ಕಮೆಂಟ್ ಮಾಡ್ತೀರಿ, ಒಮ್ಮೊಮ್ಮೆ ರಿಪ್ಲೈ ಮಾಡಲಿಕ್ಕೆ ಸಹ ಆಗೋದಿಲ್ಲ। ಅದೊಂದು 2 ದಿನ ಬಿಟ್ಟು ನಾನು ರಿಪ್ಲೈ ಖಂಡಿತ ಮಾಡ್ತೇನೆ ನಿಮಗೆಲ್ಲ, ಮತ್ತು ನಿಮ್ಮ ವಿಡಿಯೋ ಸಹ ಖಂಡಿತ ನೋಡ್ತೇನೆ ನಾನು। ಇದಕ್ಕೀಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ, ನೆನೆಸಿಟ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿ ತುಪ್ಪದಲ್ಲಿ। ತುಂಬ ಸಿಂಪಲ್ ಅಲ್ವಾ, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತೇಳಿ ನೋಡಿ। ಇದಕ್ಕೆ ತರಕಾರಿ ಕಟ್ ಮಾಡುವ ಅಗತ್ಯವೇ ಇಲ್ಲ, ನೀರುಳ್ಳಿ ಬೇಡ, ಶುಂಠಿ ಬೆಳ್ಳುಳ್ಳಿ ಬೇಡ। ಒಂದೊಳ್ಳೆ ನಿಮಗೆ ಶುಂಠಿ ಬೇಕಂತೇಳಿ ಸ್ವಲ್ಪ ಹಾಕ್ಕೊಳ್ಬೋದು, ಅಂತೇಳಿದರೆ ಇದು ಕಡಲೆಬೇಳೆ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು ಜೀರಿಗೆ ಸಹ ಹಾಕಿದ್ದೇನೆ। ಇದಕ್ಕೆ ಸ್ವಲ್ಪ ಹಿಂಗ ಸಹ ಬೇಕಾದರೆ ಹಾಕ್ಕೊಳ್ಬೋದು। ಇದಕ್ಕೀಗ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸಹ ಹಾಕಿ ನೀರು ಸಹ ಹಾಕ್ಕೊಳ್ತೇನೆ। ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ನಾನು। ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಸಹ ತುಂಬ ಅಂತ ಹೇಳಿದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ। ನನ್ನ ಫ್ರೆಂಡ್ಸ್ ಸಹ ನೋಡ್ತಾ ಇದ್ದಾರೆ, ನನ್ನ ಮನೆಯವ್ರು ಸಹ ನೋಡ್ತಾರೆ, ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್। ಮಾತ್ರ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಕ್ಕೋಸ್ಕರ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಉಂಟು, ಯಾಕಂದರೆ ಎಷ್ಟು ಜನ ನನಗೆ ಅಂದರೆ ನೋಡಲಿಲ್ಲ ಕೆಲವರಿಗೆ ನಾನು, ಆದರೂ ಸಹ ಒಂದು ನನ್ನವರೇ ಅಂತೇಳಿ ಅನ್ನುವಷ್ಟು ನನಗೆ ಭಾವನೆ ಬರ್ತಾ ಉಂಟು ಈಗ। ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಎಷ್ಟು
ಇಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ವ ಅಂತ ಅನಿಸ್ತು ನನಗೆ. ಆಮೇಲೆ ಇವರಿಗೆ ಯಾರ ಹೆಸರು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ ನನಗೆ. ಎಲ್ಲರೂ ಸಹ ನನಗೆ ತುಂಬ ಇಷ್ಟ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ಸಹ ನಿಮಗೆ ಸಪೋರ್ಟ್ ಮಾಡ್ತೇನೆ. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಅಥವಾ ಎರಡು ವಿಸಿಲ್ ತರಿಸ್ಕೊಂಡ್ರೆ ಸಾಕಾಗ್ತದೆ. ನಾನು ಇಲ್ಲಿ ಎರಡು ವಿಸಿಲ್ ತರಿಸ್ಕೊಳ್ತೀನಿ. ನೋಡಿ ನಾನು ಲಿಡ್ ಎಲ್ಲ ಓಪನ್ ಮಾಡಿ ಆರಿದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಆಗಿದೆ ಗ್ರೇವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.